ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಬೇಲ್ ಮಂಜೂರಾದ ನಂತರ ಆರೋಪಿಯು ಬೇಲ್ ಬಾಂಡ್ ಅಥವಾ ಸುರಿಟಿ ಬಾಂಡ್ಗೆ ಸಿಆರ್ಪಿಸಿಯ ಸೆಕ್ಷನ್ 441 ಅಡಿಯಲ್ಲಿ ಸಹಿಯನ್ನು ಮಾಡಿ ಕೊಡಬೇಕಾಗಿರುತ್ತೆ. ಸೊ ಈ ರೀತಿಯಲ್ಲಿ ಮಂಜೂರಾದಂಥ ಬೇಲ್ಗೆ ಸಂಬಂಧಿಸಿದಂತೆ ಆ ಬೇಲ್ ಬಾಂಡ್ಗೆ ಸಹಿಯನ್ನು ಯಾರ ಮುಂದೆ ಮಾಡಬೇಕು ಅಥವಾ ಅದು ಮ್ಯಾಂಡೇಟರಿಯಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪಿನಲ್ಲಿ ನೀಡಿದೆ. ಈ ತೀರ್ಪಿನ ಪೂರ್ತಿ ವಿವರ ಮತ್ತು ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಬೇಲ್ ಬಾಂಡ್ಗೆ ಸಹಿಯನ್ನು ಆರೋಪಿಯು ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದ್ದು, ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ಹೈಕೋರ್ಟ್ ಆರೋಪಿಯು ಕೆಲವು ಕಾಯಿಲೆಗಳಿಂದ ಬಳಲ್ತಾ ಇದ್ದರಿಂದ ಆತ ನೇರವಾಗಿ ಅಂದರೆ ನ್ಯಾಯಾಲಯದ ಮುಂದೆ ಅಥವಾ ಪೊಲೀಸ್ ಅಧಿಕಾರಿಯ ಮುಂದೆ ಸಹಿಯನ್ನು ಮಾಡಿರೋದಿಲ್ಲ. ಸೊ ಹಾಗಾಗಿ ಆತನಿಗೆ ಮಂಜೂರಾಗಿರುವಂಥ ಬೇಲು ಅನೂರ್ಜಿತ ಆಗಿರುತ್ತೆ ಅಂಥೇಳಿ ಸರ್ಕಾರ ವಾದಿಸುತ್ತೆ. ಸೊ ಅದು ಇದರ ಒಂದು ಸಂಪೂರ್ಣ ವಿಚಾರಣೆಯನ್ನು ಮಾಡಿದಂಥ ಹೈಕೋರ್ಟ್ ಯಾವುದೇ ಒಂದು ಕಾನೂನಿನಡಿಯಲ್ಲಿ ಸಿಆರ್ಪಿಸಿಯ ಸೆಕ್ಷನ್ 441 ಅಡಿಯಲ್ಲಾಗುವುದು ಅಥವಾ ಇನ್ಯಾವುದೇ ಈ ಬೇಲ್ಗೆ ಸಂಬಂಧಿಸಿದಂಥ ಕಾನೂನಿನ ಅಡಿಯಲ್ಲಾಗ್ಬೋದು, ಆರೋಪಿಯು ಸರ್ಕಾರಿಯ ಅಧಿಕಾರಿಯಾದಂಥ ಪೊಲೀಸ್ ಅಧಿಕಾರಿಯ ಮುಂದೆ ಆಗಿರಲಿ ಅಥವಾ ನ್ಯಾಯಾಲಯ ಅಥವಾ ನ್ಯಾಯಾಲಯದ ಅಧಿಕಾರಿಯ ಮುಂದೆ ಆಗಲಿ ಸಹಿಯನ್ನು ಮಾಡಲೇಬೇಕು ಅನ್ನೋ ಸ್ಟ್ಯಾಟ್ಯುಟರಿ ನಿಯಮ ಏನೂ ಇಲ್ಲ. ಸೊ ಹಾಗಾಗಿ ಆತ ಎಲ್ಲಿ ಮಾಡಿದ್ರು ಸರಿಯಾಗಿರುತ್ತೆ, ಆತನದೇ ಆಗಿರಬೇಕು ಸಹಿ ಹೊರತು ಬಿ ಎಲ್ಲೇ ಮಾಡಿದ್ರು ತೊಂದರೆ ಇಲ್ಲ, ಅಥವಾ ನ್ಯಾಯಾಲಯದ ಮುಂದೆನೇ ಮಾಡಬೇಕು ಅಥವಾ ಪೊಲೀಸ್ ಅಧಿಕಾರಿಯ ಮುಂದೆನೇ ಸಹಿಯನ್ನು ಮಾಡಬೇಕು ಅನ್ನೋ ನಿಯಮ ಇಲ್ಲ ಅಂಥೇಳಿ ಈ ಒಂದು ಪ್ರಕರಣದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಸಿಂಗ್ ಸಿಬ್ಬಿ, ಕಲ್ಯಾಣ್ ಚಂದರ್ ಸ್ಟೇಟ್ ಆಫ್ ಪಂಜಾಬ್ ಮತ್ತು ಬಾಲ್ಚಂದ್ ಈ ಒಂದು ಪ್ರಕರಣದ ಜೊತೆಗೆ ಇನ್ನೂ ಹಲವಾರು ಸುಮಾರು ಒಂದು 10ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ನಮೂದು ಮಾಡಿ ಈ ಒಂದು ಜಡ್ಜ್ಮೆಂಟಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ಹಾಗಾಗಿ ಇದೊಂದು ಬೇಲ್ ಬಾಂಡ್ಗೆ ಸಂಬಂಧಿಸಿದಂತೆ, ಬೇಲ್ ಬಾಂಡ್ಗೆ ಆರೋಪಿ ಸಹಿ ಮಾಡುವುದು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಒಂದು ಜಡ್ಜ್ಮೆಂಟ್ ಆಗಿದೆ. ಸೊ ಹಾಗಾಗಿ ಆರೋಪಿಯು ಆತನಿಗೆ ಬೇಲ್ ಮಂಜೂರಾದ ನಂತರದಲ್ಲಿ ಆತ ನ್ಯಾಯಾಲಯದ ಮುಂದೆ ಅಥವಾ ಪೊಲೀಸ್ ಅಧಿಕಾರಿ ಮುಂದೆ ಅಥವಾ ಜೈಲ್ ಪೊಲೀಸ್ ಅಧಿಕಾರಿ ಮುಂದೆನೇ ಸಹಿ ಮಾಡಬೇಕು ಅನ್ನೋದು ಎಲ್ಲೂ ಬರಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದ ತಿಳಿಬೋದಾಗಿರುತ್ತೆ.